ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕಡೆಯಿಂದ ದಿನಾಂಕ 12/2/2024 ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ಪ್ರಕಟಗೊಂಡಿದೆ. ಸೊ ವಿಷಯ ಏನಂತಂದರೆ, ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಕವಿ ಪ್ರನಿನಿಯಲ್ಲಿ ಕಿರಿಯ ಸಹಾಯಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳನ್ನು ಪರಿಶೀಲಿಸುವ ಬಗ್ಗೆ ಅಂತ ಇದೆ. ಸೊ ಇಲ್ಲಿ ಕೆಲವೊಂದು ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಸೊ ಅಗೇನ್ ದೇ ಕಾಲ್ಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒನ್ ಮೋರ್ ಟೈಮ್. ಸೊ ಉದ್ಯೋಗ ಪ್ರಕಟಣೆ ಸಂಖ್ಯೆ ದಿನಾಂಕ 1/2/2022 ಅನುಗುಣವಾಗಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ವಿವಿಧ ಎಸ್ಕಾಂಗಳಲ್ಲಿ ಕಿರಿಯ ಸಹಾಯಕ ಹುದ್ದೆಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಅಭ್ಯರ್ಥಿಗಳ ಮೂಲ ದಾಖಲಾತಿಗಳ ಪರಿಶೀಲನೆಯನ್ನು ದಿನಾಂಕ 31/2/2024 ನಡೆಸಲಾಗಿರುತ್ತದೆ. ಸೊ ಆದರೆ ಕಿರಿಯ ಸಹಾಯಕ NHK ವೃಂದದಡಿಯಲ್ಲಿ 2A ಅಂಗವಿಕಲ ಕೋಟದಡಿ ಹಿಯರಿಂಗ್ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಕೊರತೆ ಇರುವುದರಿಂದ ಹೆಚ್ಚುವರಿ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ಅವಶ್ಯಕತೆ ಇರುತ್ತದೆ. ಸೊ ತತ್ಸಂಬಂಧ ಮೂಲ ದಾಖಲಾತಿ ಪರಿಶೀಲನೆ ಅವಶ್ಯಕತೆ ಇರುವಂಥ ಹೆಚ್ಚುವರಿ ಅಭ್ಯರ್ಥಿಗಳ ಪಟ್ಟಿ ಈ ಕೆಳಗಿನಂತಿರುತ್ತದೆ. ಸೊ ಅಗೇನ್ 2A ಕ್ಯಾಟಗರಿಯಲ್ಲಿ PH ಕ್ಯಾಂಡಿಡೇಟ್ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ಸ್ವಂತ ಖರ್ಚಿನಲ್ಲಿ ತಮ್ಮ ಅರ್ಜಿಯಲ್ಲಿ ತಿಳಿಸಿರುವ ಮಾಹಿತಿಗಳಿಗೆ ಅನುಗುಣವಾಗಿ ಎಲ್ಲ ಮೂಲ ದಾಖಲಾತಿಗಳೊಡನೆ ಒಂದು ನೆರಳಚ್ಚು ಪ್ರತಿಯೊಂದಿಗೆ ಹಾಗೂ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದೊಂದಿಗೆ ಖುದ್ದಾಗಿ ದಾಖಲಾತಿ ಪರಿಶೀಲನೆಗಾಗಿ ದಿನಾಂಕ 14/2/2024 ಬೆಳಿಗ್ಗೆ 10:00 ಸಿಬ್ಬಂದಿ ಶಾಖೆ ಕವಿ ಪ್ರನಿನಿ ಆಡಳಿತ ಕಚೇರಿ 1ನೇ ಮಹಡಿ ಕವಿ ಪ್ರನಿನಿ ಕಾವೇರಿ ಭವನ ಬೆಂಗಳೂರು 5600009 ಇಲ್ಲಿ ಹಾಜರಾಗುವಂತೆ ತಿಳಿಸಲಾಗಿದೆ. ಸೊ ಸದರಿ ದಿನಾಂಕದಂದು ಯಾವುದೇ ಕಾರಣಗಳಿಂದ ಮೂಲ ದಾಖಲಾತಿ ಪರಿಶೀಲನೆಗೆ ಅಭ್ಯರ್ಥಿಯು ಗೈರು ಹಾಜರಾದಲ್ಲಿ ಅಂಥ ಅಭ್ಯರ್ಥಿಯನ್ನು ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ ಆಸಕ್ತಿ ಇಲ್ಲವೆಂದು ಭಾವಿಸಿ ನೇಮಕಾತಿ ಪ್ರಕ್ರಿಯೆಯ ಮುಂದಿನ ಹಂತಕ್ಕೆ ಪರಿಗಣಿಸಲಾಗುವುದಿಲ್ಲ. ಓಕೆ. ಸೊ ಈ ಎಲ್ಲ ಜೂನಿಯರ್ ಅಸಿಸ್ಟೆಂಟ್ ಅಭ್ಯರ್ಥಿಗಳ ಒದ್ದೆ ಡೌಟು, ಪ್ರೊವಿಷನಲ್ ಲಿಸ್ಟ್ನ ಯಾವಾಗ ಬಿಡ್ತಾರೆ? ಸ್ನೇಹಿತರೆ, ಈ ವಾರನೇ ನಿಮ್ಮ ಪ್ರೊವಿಷನಲ್ ಲಿಸ್ಟ್ನ ಬಿಡೋ ಎಲ್ಲ ಸಾಧ್ಯತೆಗಳಿವೆ. ಡೆಫಿನೆಟ್ಲಿ ಈ ವಾರನೇ ಬಿಡ್ತಾರೆ. ಸೊ ಅಲ್ಲಿದ್ದ ತನಕ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.